ಅಮೆರಿಕ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ಅಲ್ಲಿ ಅಧ್ಯಕ್ಷ ಬೈಡೆನ್ ಅವರಿಗೆ ಒತ್ತಡ ಆಗ್ತಾ ಇದ್ದಾರಂತೆ ಅವರ ಪಕ್ಷದವರೇ ಇನ್ನು ಬಾಂಗ್ಲಾದಲ್ಲಿ ಮೀಸಲಾತಿ ವಿರುದ್ಧದ ಪ್ರತಿಭಟನೆಗೆ ಮೂವತ್ತೊಂಬತ್ತು ಜನ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಜಾರಿ ಮಾಡಿ ಅಂತ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಇದೆಲ್ಲ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿದೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್ ವಾಲ್ಮೀಕಿ ಹಗರಣ ಕುರಿತು ಸದನದಲ್ಲಿ ಸಿಎಂ ಉತ್ತರ ತೆಲಂಗಾಣಕ್ಕೆ ಎಂಬತ್ತೊಂಬತ್ತು ಕೋಟಿ ಹೋಗಿದೆ ಎಂದು ಒಪ್ಪಿಕೊಂಡ ಸಿದ್ದರಾಮಯ್ಯ ಚಂದ್ರಶೇಖರ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಘೋಷಣೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಆಗ್ರಹ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ಸಾಮಾಜಿಕ ಜಾಲತಾಣದಲ್ಲಿ ಫೋನ್ ಪೇ ಬಾಯ್ಕಟ್ ಅಭಿಯಾನ ಕೆಲವರು ಸೂಪರ್ ಮ್ಯಾನ್ ನಂತರ ಭಗವಾನ್ ಆಗಲು ಬಯಸುತ್ತಾರೆ ಚರ್ಚೆಗೆ ಗ್ರಾಸವಾಯಿತು ಮೋಹನ್ ಭಾಗವತ್ ಹೇಳಿಕೆ ಮೋದಿಯನ್ನ ಟೀಕಿಸಿದ್ರ ಆರ್ಎಸ್ಎಸ್ ಮುಖ್ಯಸ್ಥ ನೂರು ಶಾಸಕರನ್ನ ಕರ್ಕೊಂಡು ಬನ್ನಿ ಸರ್ಕಾರ ರಚಿಸಿ ಬಿಜೆಪಿ ನಾಯಕರಿಗೆ ಅಖಿಲೇಶ್ ಆಫರ್ ತಿರುಗೇಟು ಕೊಟ್ಟ ಡಿಸಿಎಂ ಮೌರ್ಯ ಮೈಕ್ರೋಸಾಫ್ಟ್ ಕ್ಲೌಡ್ ಸರ್ವಿಸ್ನಲ್ಲಿ ತಾಂತ್ರಿಕ ಸಮಸ್ಯೆ ಬೆಂಗಳೂರು ಸೇರಿದಂತೆ ವಿಶ್ವದೆಲ್ಲೆಡೆ ಪ್ರದಾಡಿದ ವಿಮಾನಯಾನ ಸಂಸ್ಥೆಗಳು ಆಸ್ಪತ್ರೆ ಬ್ಯಾಂಕ್ಗಳಿಗೂ ತಟ್ಟಿದ ಬಿಸಿ ಮೀಸಲಾತಿ ವಿರೋಧಿಸಿದ ಬಾಂಗ್ಲಾ ಪ್ರತಿಭಟನೆ ಬರೋಬ್ಬರಿ ಮೂವತ್ತೊಂಬತ್ತು ವಿದ್ಯಾರ್ಥಿಗಳ ಸಾವು ಹಿಂಸಾಚಾರದ ಕುರಿತು ಭಾರತ ಪ್ರತಿಕ್ರಿಯೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಔಟ್ ಚುನಾವಣೆಗೆ ಸ್ಪರ್ಧಿಸದಂತೆ ಪಕ್ಷದ ನಾಯಕರಿಂದಲೇ ಒತ್ತಡ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆಗ್ತಾರ ಕಮಲಾ ಹ್ಯಾರಿಸ್ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನು ಮಾಡುತ್ತಿದ್ದಾವೆ ವಾಲ್ಮೀಕಿ ಹಗರಣ ಮೂಡ ಹಗರಣ ಎಸ್ಸಿ ಎಸ್ಟಿಗಳ ಹಣವನ್ನ ಬೇರೆ ಪ್ರ ಇದಕ್ಕೆ ಬಳಸ್ಕೊಂಡಿರೋ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ ಇವತ್ತು ಈ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ಹಗರಣವನ್ನು ಒಪ್ಕೊಂಡಿದ್ದಾರೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲಿ ಆಡಳಿತ ಹಾಗೂ ವಿಪಕ್ಷಗಳ ನಡುವೆ ಮಾತಿನ ವಾಕ್ಸಮರ ನಡೆಯಿತು ಒಂದೆಡೆ ಬಿಜೆಪಿ ನಾಯಕರು ಸದನದ ಬಾವಿಗಿಳಿದು ಧರಣಿ ನಡೆಸಿದರೆ ಇನ್ನೊಂದೆಡೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದರು ವಿರೋಧ ಪಕ್ಷಗಳ ನಾಯಕರ ವಿರುದ್ಧ ಕಿಡಿಕಾರಿದ ಸಿಎಂ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನರು ನಿಮಗೆ ಕೇವಲ ಅರವತ್ತಾರು ಸೀಟು ಮಾತ್ರ ನೀಡಿದ್ದಾರೆ ಬಿಜೆಪಿ ನಾಯಕರು ತಮ್ಮ ಸರ್ಕಾರದ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ನಾನು ಸುಮ್ನಿರಲ್ಲ ಅವರ ಅಧಿಕಾರಾವಧಿಯಲ್ಲಿ ನಡೆದ ಎಲ್ಲಾ ಆಗಣಗಳನ್ನು ತನಿಖೆಗೆ ಒಪ್ಪಿಸುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದರು ಬಿಜೆಪಿ ವರ್ತನೆ ಸಂಸದೀಯ ವ್ಯವಸ್ಥೆ ಹಾಗೂ ಪ್ರಜಾಪ್ರಭುತ್ವದ ಕಗ್ಗೊಲೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಬಿಜೆಪಿಗೆ ಇಷ್ಟ ಇಲ್ಲ ಪ್ರವಾಹದ ಚರ್ಚೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸದಸ್ಯರು ಮಾತನಾಡುವಾಗ ಗೇಲಿ ಮಾಡ್ತಾರೆ ಬಿಜೆಪಿಗೆ ರಾಜ್ಯದ ಹಿತಾಸಕ್ತಿ ಆಸಕ್ತಿ ಇಲ್ಲ ರಾಜಕೀಯ ಮಾಡಲು ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಕಿಡಿಕಾರದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಎಂಬತ್ತೊಂಬತ್ತು ಪಾಯಿಂಟ್ ಅರವತ್ಮೂರು ಕೋಟಿ ರು ತೆಲಂಗಾಣಕ್ಕೆ ಹೋಗಿದೆ ಎಂದು ಒಪ್ಪಿಕೊಂಡ ಸಿಎಂ ಆ ಹಣವನ್ನು ರಿಕವರಿ ಮಾಡುವ ಕೆಲಸ ನಡೀತಿದೆ ಅಂತ ಹೇಳಿದರು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಾವತ್ತೂ ತನಿಖೆಗೆ ಬಾರದ ಇಡಿ ಈಗ ಬಂದಿದೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಅವಧಿಯಲ್ಲಿನ ಹಗರಣ ಪಟ್ಟಿಯನ್ನ ಸದನದಲ್ಲಿ ಓದಿದ್ರು ಅಲ್ಲದೆ ನಿಮ್ಮ ಪ್ರಕರಣಗಳನ್ನ ಹೊರಗೆ ತೆಗೆಯುತ್ತೇನೆ ಅಂತ ವಿಪಕ್ಷಗಳಿಗೆ ಸವಾಲು ಹಾಕಿದ್ರು ಮನೆ ಅಧ್ಯಕ್ಷರೇ ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವರಿಗೆ ತಡ್ಕೊಳ್ಳೋದು ಎಲ್ಲ ಜನರಿಗೆ ಗೊತ್ತಾಗ್ಬಿಡ್ತದ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಬಂದು ಗಲಾಟಿ ಮಾಡ್ತಾ ಮಾಡಿ ರುತಿ ಕೋರರು ಅಂತ ಅಂತೇಳಿ ಇವ್ರನ್ನ ಇಲ್ಲಿ ಕುಳಿಸಿರೋದು ವಿರೋಧ ಪಕ್ಷದಲ್ಲಿ ನೂರ ನೂರಿ ನೂರ ಇಪ್ಪತ್ತೈದು ಜನ ಆಯ್ತವ್ರು ಹಾಕತ್ತಿದೆಯಾ ಅಂತ ಹೇಳಿದ್ರು ಏನಾಯ್ತಪ್ಪ ನಿಮ್ಗೆ ಹಾಕುತ್ತೆ ಎಲ್ಲೋಯ್ತು ಬಿಜೆಪಿ ಸೋಲ್ತು ನಾವು ಅಚ್ಚಾರ ಬಂದಿದ್ದೀವಿ

ಕಾಂಗ್ರೆಸ್ ಸರ್ಕಾರದ ಹಗರಣ ಹೊರಬಂದಾಗ ನಿಮ್ದನ್ನ ನಾವು ಹೊರಗಡೆ ತೆಗಿತೀವಿ ಅಂತ ಹೇಳುವಂಥ ಸಿದ್ದರಾಮಯ್ಯ ಅವರನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಲವತ್ತು ಪರ್ಸೆಂಟ್ ಸರ್ಕಾರ ಬೊಮ್ಮಾಯಿ ಸರ್ಕಾರ ಅಂತ ಆರೋಪ ಮಾಡಿ ಅಧಿಕಾರಕ್ಕೆ ಬಂತ ಸಿದ್ದರಾಮಯ್ಯ ಮೊದಲ ದಿನವೇ ಎಲ್ಲ ತನಿಖೆಗೆ ಹಾಕ್ಬೇಕಾಗಿತ್ತು ಇಂದಿನ ಸರ್ಕಾರದ ವ್ಯವಸ್ಥೆಯನ್ನು ಕಾಮಗಾರಿಗಳನ್ನು ಅವತ್ತೇ ತನಿಖೆಗೆ ಹಾಕಿದರೆ ಸಿಕ್ಬಿರೋರು ಲೋಕಸಭೆ ಮುನ್ನ ಒಂದಕ್ಷಣ ಬಿ ಜೆ ಪಿ ಮಾಜಿ ಮಂತ್ರಿಗಳನ್ನ ಜೈಲಿಗೆ ಕಳಿಸಿದರೆ ಆಗ ಮೆಚ್ಚಬಹುದಾಗಿತ್ತು ಮೂಢ ಹಗರಣ ಮೇಲೆ ಬಾ ಸುತ್ಕೊಂಡಿದ್ದು ವಾಲ್ಮೀಕಿ ಹಗರಣ ಇವೆಲ್ಲವೂ ಬಂದ ಮೇಲೆ ನೀವು ಬಿಜೆಪಿಯವ್ರದನ್ನ ಹೊರಗಡೆ ತೆಗಿತೀನಿ ಅನ್ನೋದಾದರೆ ನಿಮ್ಮ ಬಣ್ಣ ಬಯಲಾದ ಮೇಲೆ ಅವ್ರ ಬಣ್ಣ ಬಯಲು ಮಾಡ್ತೀನಿ ಅನ್ನೋದು ಯಾವ ಸೀಮೆಯ ರಾಜಕಾರಣ ಅನ್ನೋದು ಬಹುತೇಕರ ಪ್ರಶ್ನೆ ನೀವ್ರದೇನ ಹೊರಗಡೆ ಬಂದಿಲ್ಲ ವಾಲ್ಮೀಕಿ ಹಗರಣ ಅಂದರೆ ಬಿಜೆಪಿ ಹಗರಣ ತೆಗಿತಿರಲಿಲ್ಲ ಹಂಗಾರೆ ನೀವು ಅವರು ಅಜ್ಜಸ್ಟ್ಮೆಂಟ್ ಗಿರಾಕೆ ಹೇಳೋ ರಾಜಧಾನ ಲೂಟಿ ಮಾಡೋದ್ರಲ್ಲಿ ಅಂತ ಜನ ಭಾವಿಸ್ತಾರೆ ಇನ್ನು ಆತ್ಮಹತ್ಯೆ ಮಾಡಿಕೊಂಡಂತ ಅಧಿಕಾರಿ ಚಂದ್ರಶೇಖರ್ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ವಾಲ್ಮೀಕಿ ನಿಗಮದ ಆಕ್ರಮಕ್ಕೆ ಸಂಬಂಧಿಸಿದಂತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಅಧೀಕ್ಷಕ ಚಂದ್ರಶೇಖರನ್ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ಅಧಿಕಾರಿಯ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಪರಿಹಾರವನ್ನು ನೀಡಲಾಗುತ್ತೆ ಈ ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತದೆ ಅಂತ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ್ ಚೀಫ್ ಅಕೌಂಟೆಂಟ್ ಆಫೀಸರ್ ಪರಶುರಾಮ ರಸ್ಯ ಯೂನಿಯನ್ ಬ್ಯಾಂಕ್ ಚೀಫ್ ಮ್ಯಾನೇಜರ್ ಸುಚಿಸ್ಮಿತಾ ಕಾರಣ ಅಂತ ಬರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೋ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಸಿಎಂ ತಿಳಿಸಿದ್ದಾರೆ ಈ ಹಗರಣದಲ್ಲಿ ಐ ಟಿ ಸಿಬಿಐ ತನಿಖೆ ಮಾಡುತ್ತಿದೆ ಇಡಿ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಿದೆ ನಾಗೇಂದ್ರ ಬಂಧನವಾಗಿದೆ ದದ್ದಲ್ ಮನೆ ಮೇಲೆ ದಾಳಿ ಮಾಡಿ ತನಿಖೆ ನಡೆಸಿದ್ದಾರೆ ಎಸ್ಐಟಿ ಹನ್ನೆರಡು ಮಂದಿಯನ್ನು ವಶಕ್ಕೆ ಪಡೆದು ಈ ಪೈಕಿ ಒಂಬತ್ತು ಆರೋಪಿಗಳನ್ನು ಜೈಲಿಗೆ ಕಳಿಸಿದ್ದಾರೆ ಮೂವರು ಕಸ್ಟಡಿಯಲ್ಲಿದ್ದಾರೆ ತನಿಖೆ ವೇಳೆ ಅರವ ಎಂಬತ್ತೈದು ಕೋಟಿ ರೂಗಳಲ್ಲಿ ಮೂವತ್ತ್ನಾಲ್ಕು ಕೋಟಿ ವಾಪಸ್ ಬಂದಿದೆ ಅಂತ ಸಿ ಎಮ್ ತಿಳಿಸಿದರು ಸೊ ಅವರು ಇದಾದಾಗ ಇಲ್ಲ ನಾಗೇಂದ್ರ ಕೊಡಬೇಕಾರು ಹೇಳಿಕೆಗಳನ್ನ ಏನೂ ಅಗಣ್ಣ ಆಗಿಲ್ಲ ನಂದೇನೂ ಇಲ್ಲ ಸುಮ್ಮನೆ ಅನ್ನೋ ದಾಟಿಯಲ್ಲಿ ಮಾತನಾಡಿದರು ಬಟ್ ಈಗಲೇ ಸಿದ್ದರಾಮಯ್ಯವ್ರು ತನ್ನ ಮಂತ್ರಿಮಂಡಲದ ಉಳಿದ ಸಚಿವರನ್ನ ಫಿಲ್ಟರ್ ಮಾಡಿ ಕರೆದು ವಾರ್ನಿಂಗ್ ಕೊಟ್ಟು ಯಾರ್ಯಾರು ಕಲೆಕ್ಷನ್ ಮಾಡ್ತಾವ್ರಲ್ಲ ಅವರಿಗೆ ಕರೆದು ವಾರ್ನಿಂಗ್ ಕೊಟ್ಟು ಮುಖಾಮುಖಿ ನೋಡಿದ ಕೆತ್ತ ಬಿಸಿ ಹಾಕ್ತೀನಿ ಅಂತ ಹೇಳಿದ್ರೆ ಕಳಂಕ ತಪ್ಪುತ್ತೆ ಸಿದ್ದರಾಮಯ್ಯ ಸಂಪುಟದ ಒಂದಷ್ಟು ಸಚಿವರು ಕಲೆಕ್ಷನ್ ಮಾಡ್ಕಂಡೆ ನಿಂತವ್ರೆ ಅಂತ ಆರೋಪಗಳಿದೆ ಆದರೆ ಬಿಜೆಪಿಯವರು ಹಗರಣ ಆಚೆ ತೆಗಿತೀವಿ ಅಂತ ನಿಂತಿರೋದು ಒಳ್ಳೆ ವಿಚಾರ ಆದರೆ ಇಷ್ಟು ದಿನ ಯಾಕೆ ಕಡಲೆಪುರಿ ತಿಂತಿದ್ರೂ ಪ್ರಶ್ನೆ ಸಹಜವಾಗಿ ಜನ ಮಾಡ್ತಾರೆ ಎಸ್ ಇನ್ ಮುಂದಿನ ಸುದ್ದಿ ಕನ್ನಡಿಗರಿಗೆ ಖಾಸಗಿ ವಲಯದ ಉದ್ಯೋಗದ ಮೀಸಲಾತಿ ಒಂದು ಹೆಜ್ಜೆ ಮುಂದಿಡ್ತಾ ಇತ್ತು ಸರ್ಕಾರ ಮತ್ತೆ ವಾಪಸ್ ತಗೊಂಡಿದೆ ಬಟ್ ಇದು ಬಹಳಷ್ಟು ಚರ್ಚೆಗ್ರಾಸ ಆಗಿದೆ ಇದನ್ನು ವಿರೋಧಿಸಿ ಫೋನ್ಪೇ ಸಂಸ್ಥೆ ಮುಖ್ಯಸ್ಥರು ಹೇಳಿಕೆ ಕೊಟ್ಟಿದ್ರು ನಾನು ಕರ್ನಾಟಕದ ಬೇರೆ ಎಲ್ಲ ರಾಜ್ಯದಲ್ಲೂ ಹತ್ತು ವರ್ಷ ಇದ್ದೀನಿ ಹಂಗಾರೆ ನನ್ನ ಕತೆ ಏನು ನನ್ನ ಮಗ ಎಲ್ಲ ಏನು ಮಾಡಬೇಕು ನನ್ನ ಮಗನ ಕೆಲಸ ಸಿಗಲ್ವಾ ಅನ್ನೋ ದಾಟಲಿ ಮಾತಾಡಿದ್ದಾರೆ ಆ ಇದರಲ್ಲಿ ಏನಿದೆ ಮಣ್ಣೆ ಮಾಡೋಕೊಟ್ಟಿದ್ರಲ್ಲಿ ಏನಿತ್ತು ಮ್ಯಾನೇಜ್ಮೆಂಟಲ್ಲಿ ಐವತ್ತು ಪರ್ಸೆಂಟು ನಾನ್ ಮ್ಯಾನೇಜ್ಮೆಂಟಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಮೀಸಲು ಕೊಡಬೇಕು ಅಂತಿತ್ತು ಹಂಡ್ರೆಡ್ ಪರ್ಸೆಂಟ್ ಕೊಡಿ ಅಂತೇನಿರಲಿಲ್ಲ ಆದರೆ ಫೋನ್ಪೇ ಸಂಸ್ಥೆಯವರು ಈ ಸಂಬಂಧಪಟ್ಟಂತೆ ಮೀಸಲಾತಿ ವಿರುದ್ಧವಾಗಿ ಮಾತನಾಡಿದರು ಏನು ಹೇಳಿದರು ಸಾಮಾಜಿಕ ಜಾಲತಾಣದಲ್ಲಿ ಫೋನ್ಪೇ ಪೇ ಕಟ್ ಅಭಿಯಾನ ಶುರುವಾಗೈತೆ ಹೇಳಿದರು ಖಾಸಗಿ ಕಂಪನಿಗಳ ಒತ್ತಡ ಏನು ಕಾಯ್ದೆ ಜಾರಿ ಮಾಡೋದಾಗಿ ಹೇಳಿದ ಬೆನ್ನಲ್ಲೇ ಅವರು ಇದು ಸರಿ ಇಲ್ಲ ಅಂತ ಸಮೀರ್ ನಿಗಮ್ ಹೇಳಿದರು ಇದು ಸರ್ ಇದು ಯಾಕೋ ಸರಿ ಅನಿಸ್ತಾ ಇಲ್ಲ ಅಂತ ಈಗ ಖಾಸಗಿ ಕಂಪ್ನಿಗಳ ಒತ್ತಡಕ್ಕೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮಣಿಬಾರ್ದು ಅಂತ ಒತ್ತಾಯಿಸಿ ಪ್ರತಿಭಟನೆ ಕೂಡ ಆಗ್ತಾ ಇದೆ ಆದರೆ ಫೋನ್ಪೇ ಮಾಲೀಕ ಈ ಥರ ಹೇಳಿದ್ಮೇಲೆ ಫೋನ್ಪೇನೇ ಬಹಿಷ್ಕಾರ ಮಾಡಿ ಅನ್ನೋ ಅಭಿಯಾನ ಕರ್ನಾಟಕದಲ್ಲಿ ಶುರುವಾಗಿದೆ ಈಗ ನಾವೆಲ್ಲ ಬಳಸ್ತಾ ಇದ್ದೀವಿ ತಾನೆ ಆದರೆ ಕೆಲವೊಂದು ಟೈಮಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋಗುತ್ತಪ್ಪ ಬಾಯಿ ಮುಚ್ಕೊಂಡು ಹಂಗಾರೆ ಫೋನ್ಪೇ ಅವರು ಯಾರೂ ಫಿಫ್ಟಿ ಪರ್ಸೆಂಟ್ ನಮ್ಮ ಕನ್ನಡಿಗರ ಕೆಲಸನೇ ಕೊಟ್ಟಿಲ್ಲ ಅಂತಾಯ್ತು ಬೆಂಗಳೂರಲ್ಲಿರೋ ಕಂಪ್ನಿಲಾಗಾದರೆ ವ್ಯವಹಾರಕ್ಕಿಲ್ಬೇಕು ಎಲ್ಲ ಇಲ್ಬೇಕು ನಮ್ಮವ್ರು ಕೆಲಸ ಕೊಡೋಕ್ಕಾಗಲ್ಲ ಯಾಕೆ ಈ ವಿಷಯ ಕೇವಲ ನಮ್ಮಲ್ಲಿ ಸ್ಕಿಲ್ಡ್ ಇಲ್ಲ ಅಂದರೆ ನಾವು ಒಪ್ಪಕ್ಕೆ ರೆಡಿ ಇಲ್ಲ ಕನ್ನಡಿಗರಿಗೆ ಕೆಲಸ ಮಾಡೋ ಚೈತನ್ಯ ಅಲ್ಲ ತಾಕತ್ತಿಲ್ಲ ಸಾಮರ್ಥ್ಯ ಇಲ್ಲ ಅಂದರೆ ಒಪ್ಪಕ್ಕೆ ರೆಡಿ ಇಲ್ಲ ಉತ್ತರ ಭಾರತ ಯಾರೋ ಬಾಸ್ ಇದ್ದ ಅಂದರೆ ಅವ್ರ ಕಡೆಯವ್ರನ್ನೇ ಒಬ್ಬ ಬಾಸ್ ಇದ್ದ ಅಂದರೆ ಅವನ ಕಡೆಯವನ್ನೇ ಸೇರಿಸ್ಕೋತಾನೆ ಎಚ್ಒ ಡಿ ಅವನೇ ಇದ್ರೆ ಈ ಥರದ ರಾಜಕಾರಣ ಸಂಸ್ಥೆಗಳು ನಡೀತಾ ಇದೆ ಅದರ ಕನಿಷ್ಠ ಪರಿಜ್ಞಾನ ಇರಬೇಕಾಗಿತ್ತು ಈಗ ಬಾಯ್ಕೆಟ್ ಫೋನ್ಪೇನೂ ಅಭಿಯಾನ ಶುರುವಾಗಿದೆ ನೀವು ಯಾರು ಕಟ್ ಮಾಡೋದಿದ್ರೆ ಅನ್ಇನ್ಸ್ಟಾಲ್ ಮಾಡೋದಿದ್ರೆ ಮಾಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ನಿರ್ಧಾರವನ್ನು ಫೋನ್ಪೇ ಅವರು ವಿರೋಧ ಮಾಡಿದ್ದಾರೆ ಸಾಧ್ಯ ಆದರೆ ಇಲ್ಲ ಅದು ಅವ್ರು ಕರೆಕ್ಟ್ ಅನ್ನೋರು ಫೋನ್ ಫೋನ್ಪೇ ಇಟ್ಕೊಳ್ಳಿ ಅವ್ರು ಹೇಳ್ತಾರೆ ಕರೆಕ್ಟ್ ಇಲ್ಲ ಅಂತಂದರೆ ಫೋನ್ಪೇನೂ ಅನ್ಇನ್ಸ್ಟಾಲ್ ಮಾಡಿ ಟಾಟಾದವರೆದು ಗೂಗಲ್ ಅವ್ರದ್ದು ಐತೆ ಬಳಸಿ ಅದನ್ನು ಶಿಂಗಾರ ಬುದ್ಧಿ ಕಲಿಸ್ಬೇಕಲ್ಲ ಅವ್ರಿಗೆ ಗಾಂಚಲಿ ಮಾಡೋರಿಗೆ ಇನ್ನು ರಾಜ್ಯದ ರಾಜ್ಯದ ಐವತ್ನಾಲ್ಕು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ ಒಬ್ಬ ಅಧಿಕಾರಿ ಮನೆಯಲ್ಲಿ ಎರಡು ಕೆ ಜಿ ಇನ್ನೂರು ಗ್ರಾಮ್ ಚಿನ್ನ ಸಿಕ್ಕಿದೆ ಹೌದು ಬೆಂಗಳೂರಿನ ಭೂಮಾಪನ ಇಲಾಖೆ ಡೆಪ್ಯೂಟಿ ಕಂಟ್ರೋಲರ್ ಅಖ್ತರ್ ಅಲಿ ಎಂಬ ಅಧಿಕಾರಿಯ ಮನೆಗೆ ಲೋಕಾಯುಕ್ತ ದಾಳಿ ನಡೆಸಿದೆ ಈ ವೇಳೆ ಅಕ್ತರ್ ಅಲಿಂಬ ಚಿನ್ನಾಭರಣ ಇದ್ದ ಬ್ಯಾಗ್ ಪಕ್ಕದ ಮನೆಗೆ ಎಸೆದು ಪಾರಾಗಲು ಯತ್ನಿಸಿದ್ದಾರೆ ಇದನ್ನು ನೋಡಿದ ಲೋಕಾಯುಕ್ತ ಅಧಿಕಾರಿಗಳು ಪಕ್ಕದ ಮನೆಗೆ ಹೋಗಿ ಶೋಧ ನಡೆಸಿ ಚಿನ್ನಾಭರಣವಿದ್ದ ಬ್ಯಾಗ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದುವರೆಗೆ ಅಕ್ತರ ಅಲೆ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ರು ನಗದು ಎರಡು ಕೆ ಜಿ ನೂರು ಗ್ರಾಮ್ ಚಿನ್ನಾಭರಣ ಎರಡು ಕೆಜಿ ಬೆಳ್ಳಿ ವಸ್ತು ಐವತ್ತಕ್ಕೂ ಹೆಚ್ಚು ದುಬಾರಿ ವಾಚ್ಗಳು ಲಕ್ಷಾಂತರ ಮೌಲ್ಯದ ಡೈಮಂಡ್ ಆಭರಣಗಳನ್ನು ಪತ್ತೆ ಹಚ್ಚಲಾಗಿದ್ದು ವಶಕ್ಕೆ ಪಡೆದಿದ್ದಾರೆ ಏನಿತ್ತ ಡ್ಯೂಟಿ ಮಾಡಕ್ಕಿಂತ ಲೂಟಿ ಮಾಡಿದೆ ಜಾಸ್ತಿ ಅಂತ ಕಾಣ್ತಿದೆ ಇನ್ನು ಕಾರ್ಯಕರ್ತರೊಂದಿಗೆ ಪ್ರಧಾನಿ ಮೋದಿ ಸ್ನೇಹ ಸಮ್ಮೇಳನ ಮಾಡಿದ್ದಾರೆ ನಾವೆಲ್ಲ ಒಂದೇ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸಿದರು ಮೂರನೇ ಅವಧಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲು ನೆರವಾದ ಪ್ರತಿಯೊಬ್ಬರಿಗೂ ಮೋದಿ ಧನ್ಯವಾದ ಅರ್ಪಿಸಿದರು ಸ್ನೇಹ ಮಿಲನ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರು ಅಂತ ಮೋದಿ ಬಣ್ಣಿಸಿದರು ತವರು ರಾಜ್ಯ ಗುಜರಾತ್ ಮತ್ತು ರಾಷ್ಟ್ರಮಟ್ಟದಲ್ಲಿ ಮಟ್ಟದಲ್ಲಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ದಿನಗಳನ್ನು ನೆನಪಿಸಿಕೊಂಡ ಮೋದಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಮತ್ತು ಸೀಮಿತ ಸಂಪನ್ಮೂಲಗಳೊಂದಿಗೆ ಪಕ್ಷವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತಿಳಿಸಿದರು ಸುದ್ದಿ ನರೇಂದ್ರ ಮೋದಿ ವಿರುದ್ಧ ಅವಿರೋ ಅವಿನೇರವಾಗಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ವಾಗ್ದಾಳಿ ಮಾಡದನ್ನು ಕಾಣ್ತಿದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೀಡಿದ ಹೇಳಿಕೆಯೊಂದು ಈಗ ಚರ್ಚೆಗೆ ಗ್ರಾಸವಾಗಿದೆ ಜಾರ್ಖಂಡ್ನ ಗುಮಾದ ಗುಮ್ಲಾದಲ್ಲಿ ವಿಕಾಸ್ ಭಾರತಿ ಆಯೋಜಿಸಿದ ಕಾರ್ಯಕರ್ತರ ಮಾತನಾ ಸಭೆಯಲ್ಲಿ ಮಾತನಾಡಿದ ಭಾಗವತ್ ಸ್ವಯಂ ಅಭಿವೃದ್ಧಿ ಹಾದಿಯಲ್ಲಿ ಒಬ್ಬ ಮನುಷ್ಯನು ಸೂಪರ್ ಮ್ಯಾನ್ ನಂತರ ದೇವತೆ ಭಗವಾನ್ ಮತ್ತು ವಿಶ್ವರೂಪ ಆಗಲು ಬಯಸಬಹುದು ಆದರೆ ಮುಂದೇನು ಅಂತ ಯಾರಿಗೂ ಖಚಿತವಿಲ್ಲ ಆಂತರಿಕ ಮತ್ತು ಬಾಹ್ಯ ಆತ್ಮದ ಬೆಳವಣಿಗೆ ಅಂತ್ಯವಲ್ಲ ಮತ್ತು ಮಾನವೀಯ ಕಾರ್ಯಕ್ಕಾಗಿ ಅವಿರತವಾಗಿ ಶ್ರಮಿಸಬೇಕು ಅಂತ ಭಾಗವತ್ ಹೇಳಿದ್ದಾರೆ ಇದು ಪ್ರಧಾನಿ ಹಿಂದೆ ಮಾತನಾಡ್ತಾ ಲೋಕಸಭೆ ಚುನಾವಣೆಯಲ್ಲಿ ಭಗವಂತ ನನ್ನನ್ನು ಕೆಲಸ ಕಳಿಸೋನ್ ಎನ್ನು ದಾಟಿ ಮಾತನಾಡಿದರು ನರೇಂದ್ರ ಮೋದಿ ಮಾತನಾಡಿದರು ಈ ಹೇಳಿಕೆಯ ಬೆನ್ನಲ್ಲೇ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಈ ಹೇಳಿಕೆ ಆರ್ ಎಸ್ ಎಸ್ ವರ್ಸಸ್ ಮೋದಿ ನಡುವಿನ ಕಾಳಗವನ್ನು ಮುಸುಕಿನ ಗುದ್ದಾಟವನ್ನು ಮುಂದುವರ್ಸ್ಕೊಂಡು ಹೋಗೋ ಲಕ್ಷಣ ಕಾಣ್ತಾ ಇದೆ ಇನ್ನು ಅಖಿಲೇಶ್ ಸಿಂಗ್ ಯಾದವ್ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಉತ್ತರ ಪ್ರದೇಶದಲ್ಲಿ ಗೆದ್ದು ಬೀಗ್ತಾ ಇದ್ದಾರೆ ಮೌರ್ಯ ವರ್ಸಸ್ ಯೋಗಿ ನಡುವೆ ಕಿತ್ತಾಟ ನಡೀತಾ ಇದೆ ಡಿ ವರ್ಸಸ್ ಸಿ ಎಂ ನಡುವೆ ಉತ್ತರ ಪ್ರದೇಶ ಈಗ ನೂರು ಜನ ಶಾಸಕರು ಬನ್ನಿ ಸರ್ಕಾರ ಮಾಡೋಣ ಅಂತ ಹೇಳ್ತವ್ರೆ ಈಗ ಅಖಿಲೇಶ್ ಸಿಂಗ್ ಯಾಫ್ ಡಿ ಸಿ ಎಂ ಮೌರ್ಯ ತಿರುಗಟನ್ ಕೊಟ್ಟಿದ್ದಾರೆ ಹೌದು ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಮತ್ತು ಡಿ ಎಂ ಕೇಶವ ಪ್ರಸಾದ್ ಮೌರ್ಯ ನಡುವಿನ ಭಿನ್ನಮತವನ್ನೇ ಸಮಾಜವಾದಿ ಪಕ್ಷ ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಮುಂಬರುವ ವಿಧಾನಸಭೆಯಲ್ಲಿ ಮತ್ತೆ ಗದ್ದುಗೆ ಇರುವುದು ಖಚಿತ ಬಿಜೆಪಿ ಸೋಲು ನಿಶ್ಚಿತ ಅಂತ ಸಮಾಜವಾದಿ ನಾಯಕ ಅಖಿಲೇಶ್ ಯಾದವ್ ಹೇಳಿಕೆ ನೀಡುತ್ತಿದ್ದಾರೆ ಅದು ಅಲ್ಲದೆ ಮಳೆಗಾಲದ ಆಫರ್ ನೂರು ಶಾಸಕರನ್ನ ತನ್ನಿ ಸರ್ಕಾರ ರಚಿಸಿ ಅಂತ ಅಖಿಲೇಶ್ ಕೂಡ ಟ್ವೀಟ್ ಮಾಡಿ ಬಿಜೆಪಿಯನ್ನ ಕಣಕ್ಕಿದ್ರು ಇದೀಗ ಇದಕ್ಕೆ ಕೇಶವ ಪ್ರಸಾದ್ ಯ ಮೌರ್ಯ ತಿರುಗಟ್ಟನ ಕೊಟ್ಟಿದ್ದಾರೆ ಅಖಿಲೇಶ್ ಅವರು ಅಗಲುಗನಸು ಕಾಣಿಸಿದ್ದಾರೆ ಸಮಾಜವಾದಿ ಪಕ್ಷ ಮುಳುಗುತ್ತಿರುವ ಅಡಗು ಎರಡ್ ಸಾವಿರದ ಹದಿನೇಳರ ನಂತರ ಸೋಲು ಎಸ್ಪಿಗೆ ಕಟ್ಟಿಟ್ಟ ಬುತ್ತಿ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಮತ್ತೊಮ್ಮೆ ಬಿಜೆಪಿ ಆಟ್ರಿಕ್ ಗೆಲುವು ಸಾಧಿಸುವುದು ಖಚಿತ ಬಿಜೆಪಿ ಕಾರ್ಯಕರ್ತರು ಮಾನ್ಸೂನ್ ಆಫರನ್ನು ತಂದೆ ತರ್ತಾರೆ ಎಸ್ ಪಿ ಒಂದು ಸಾಯ್ತಿರುವ ಪಕ್ಷ ಅಂತ ಇಲ್ಲಿ ಕೇಶವ ಪ್ರಸಾದ್ ಮೌರ್ಯ ಹೇಳಿದ್ದಾರೆ ಜೊತೆಗೆ ಅಖಿಲೇಶ್ ಸಿಂಗ್ ಯಾದವ್ ಅಗಲಗನ್ಸ್ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಕಾಣ್ತಾ ಇರಲಿ ಹಂಗೆ ಅಂತ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ನಂತರ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆಗ್ಬೋದು ಅನ್ನೋ ಈ ನಡುವೆ ಯೋಗಿ ಬಗೆಯ ಅಪಸ್ಪರ ಇದೆ ಯೋಗಿಯವ್ರನ್ನ ಕೆಳಗಿಳಿಸ್ತಾರೆ ಅನ್ನೋ ಚರ್ಚೆಗಳಿದೆ ಈ ಗ್ಯಾಪಲ್ಲಿ ಅಖಿಲೇಶ್ ಸಿಂಗ್ ಯಾದವ್ ಪಿಯವ್ರಿಗೆ ಮಾನ್ಸೂನ್ ಆಫರ್ ನೂರು ಜನ ಬನ್ನಿ ಸರ್ಕಾರ ಮಾಡಿ ಅಂತ ಆಫರ್ ಕೊಟ್ಟವ್ರು ನೋಡಬೇಕೇನಾಗತ್ತೆ ಅಂತ ಇನ್ನು ಮೈಕ್ರೋಸಾಫ್ಟ್ನಲ್ಲಿ ತಾಂತ್ರಿಕ ಸಮಸ್ಯೆ ಕೋಟ್ಯಂತರ ವ್ಯವಹಾರ ಸ್ಟ್ರಕ್ ಆಗಿದೆ ಎಸ್ ಮೈಕ್ರೋಸಾಫ್ಟ್ ಕ್ಲೌಡ್ ಸರ್ವಿಸ್ನಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾದ ಹಿನ್ನೆಲೆ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ವಿಮಾನ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಹೀಗಾಗಿ ವಿಶ್ವದ ವಿಮಾನಯಾನ ಸಂಸ್ಥೆಗಳ ಮೇಲೆ ಭಾರಿ ಪರಿಣಾಮ ಬೀರಿದೆ ಬೆಂಗಳೂರಿನ ಕೆಂಪೇಗೌಡ ಹಾಗೂ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡಿದ್ದಾರೆ ತಾತ್ಕಾಲಿಕವಾಗಿ ಬುಕ್ಕಿಂಗ್ ಚೆಕ್ ಇನ್ ಸೇವೆಗಳ ಮೇಲೆ ಪರಿಣಾಮ ಬೀರಿದ್ದು ಸ್ಪೈಸ್ಜೆಟ್ ಇಂಜಿಗೋ ಸಂಸ್ಥೆಗಳು ಹೆಚ್ಚು ಸಮಸ್ಯೆ ಉಂಟಾಗಿದೆ ಆರೋಗ್ಯ ವ್ಯವಸ್ಥೆಗಳು ಸೇರಿದಂತೆ ಹಲವು ಭಾಗಗಳಲ್ಲಿ ತುರ್ತು ಸೇವೆಗಳು ಅಸ್ತವ್ಯಸ್ತವಾಗಿವೆ ಯುರೋಪ್ನ ಬಹುತೇಕ ಏರ್ಲೈನ್ಸ್ ಕಂಪನಿಗಳಲ್ಲಿ ಸಮಸ್ಯೆ ಉಂಟಾಗಿದ್ದು ಐ ಟಿ ವಲಯದಲ್ಲಿ ಟೆಕ್ಕಿಗಳು ದೊಡ್ಡ ಸಮಸ್ಯೆ ಎದುರಿಸಿದ್ದಾರೆ ಟೆಕ್ನಿಕಲಿ ಯಾವಾಗ ಬೇಕಾದ್ರೂ ಸಮಸ್ಯೆ ಆಗ್ಬೋದು ವೆಸ್ಟ್ ಎಕ್ಸಾಂಪಲ್ ಆಗ ಒಂದು ಸ್ವಲ್ಪ ಎಕ್ಸ್ ಡಾಟ್ ಆಮ್ ಎಕ್ಸ್ ಡಾಟ್ ಕಾಮ್ ಸಮಸ್ಯೆ ಆಗಿತ್ತು ಇನ್ಸ್ಟಾಗ್ರಾಮ್ ಆಗ್ತಿರುತ್ತೆ ಲೈಕ್ ಟೆಕ್ನಿಕಲಿ ಸಮಸ್ಯೆಗಳು ಒಂದಷ್ಟು ಇರುತ್ತೆ ಸರಿ ಹೋಗುತ್ತೆ ಇದು ಬೇಗ ಮೀಸಲಾತಿಯನ್ನು ವಿರೋಧಿಸಿ ಬಾಂಗ್ಲಾದಲ್ಲಿ ಪ್ರತಿಭಟನೆ ಆಗ್ತದೆ ಈ ಪ್ರತಿಭಟನೆ ಇದುವರೆಗೂ ಮೂವತ್ತೊಂಬತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಹೌದು ಸರ್ಕಾರಿ ನೇಮಕಾತಿಯಲ್ಲಿ ಮೀಸಲಾತಿ ನೀಡುವುದನ್ನು ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ಭಾರಿ ಪ್ರತಿಭಟನೆ ನಡೆಸಿದೆ ಈ ಕುರಿತು ಭಾರತದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಹಿಂಸಾಚಾರ ಆ ದೇಶದ ಆಂತರಿಕ ವಿಷಯವಾಗಿದೆ ಬಾಂಗ್ಲಾದೇಶದಲ್ಲಿ ಪ್ರಸ್ತುತ ಭಾರತದ ಹದಿನೈದು ಸಾವಿರ ಜನ ನೆಲೆಸಿದ್ದಾರೆ ಅದರಲ್ಲಿ ಎಂಟು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಜೀರ್ ಜೈಸ್ವಾಲ್ ಹೇಳಿದ್ದಾರೆ ಬಾಂಗ್ಲಾದಲ್ಲಿ ಪ್ರತಿಭಟನೆ ಶುಕ್ರವಾರ ಮುಂದುವರೆದಿದ್ದು ದೇಶದ ವಿವಿಧೆಡೆ ಸಂಭವಿಸಿದ ಹಿಂಸಾಚಾರದಲ್ಲಿ ಮೂವತ್ತೊಂಬತ್ತು ಮಂದಿ ಮೃತಪಟ್ಟಿದ್ದಾರೆ ನೂರಾರು ಜನ ಗಾಯಗೊಂಡಿದ್ದಾರೆ ಮೀಸ್ಲಾತಿ ವಿರೋಧಿಸಿ ಕಂಡಿತ ಇರ್ತಕ್ಕಂಥ ಪ್ರತಿಭಟನೆ ಇದು ಗೊತ್ತಿಲ್ಲ ಏನಾಗುತ್ತೆ ಅಂತ ಬಟ್ ಇದನ್ನ ಅಧ್ಯಕ್ಷೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಧ್ಯಕ್ಷೆ ಅಲ್ಲಿ ಏನು ಇದು ಸರಿಯಾಗಿದೆ ನಾವು ಜಾರಿ ಮಾಡಿದ್ವಿ ಯಾವುದೇ ಸಮಸ್ಯೆ ಇಲ್ಲ ಅನ್ನೋದು ಅಲ್ಲಿ ಅಧ್ಯಕ್ಷರು ಪ್ರಧಾನಿ ಎಲ್ಲರೂ ಕೂಡ ಇದನ್ನ ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಕಮಲಾ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಲಿ ಡೆಮೋಕ್ರೆಟಿಕ್ ಪಕ್ಷದ ನಾಯಕರ ಅಭಿಪ್ರಾಯ ಏನು ಅಮೆರಿಕ ಚುನಾವಣೆ ವಿಚಾರ ಇದು ಅಮೆರಿಕ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸದಂತೆ ಅಲ್ಲಿ ಅಧ್ಯಕ್ಷ ಬೈಡನ್ ಅವರ ಮೇಲೆ ಡೆಮೋಕ್ರಟಿಕ್ ಪಕ್ಷದ ನಾಯಕರೇ ಒತ್ತಡ ಇರ್ತಿದ್ದಾರೆ ಇನ್ನೊಂದೆಡೆ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಲಿ ಅಂತ ಪಕ್ಷದ ಬಹುತೇಕ ನಾಯಕರು ಹೇಳ್ತಿದ್ದಾರೆ ಕಮಲಾ ಹ್ಯಾರಿಸ್ ಅವರು ಅಧ್ಯಕ್ಷರಾದರೆ ಆ ಸ್ಥಾನಕ್ಕೆ ನ್ಯಾಯ ಒದಗಿಸುತ್ತಾರೆ ಅಂತ ಡೆಮಾಕ್ರೆಟಿಕ್ ನಾಯಕರಲ್ಲಿ ಆರು ಜನ ಹೇಳಿದ್ದಾರೆ ಹತ್ತು ನಾಯಕರಲ್ಲಿ ಇಬ್ಬರು ಮಾತ್ರ ಈ ಮಾತಿಗೆ ಸಮ್ಮತ ವ್ಯಕ್ತಪಡಿಸಿಲ್ಲ ಇನ್ನೊಂದೆಡೆ ಹತ್ತರಲ್ಲಿ ಇಬ್ಬರು ಮಾತ್ರ ಈ ವಿಷಯವಾಗಿ ಹೇಳೋದಕ್ಕೆ ತಮ್ಮ ಬಳಿ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ ಸಮೀಕ್ಷೆ ಹೇಳಿದೆ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ